ವಿಧಾನಸೌಧಕ್ಕೆ ಓಡೋಡಿ ಬಂದಿದ್ದಾರೆ ಆರ್ ಅಶೋಕ್, ವಿರೋಧ ಪಕ್ಷದ ನಾಯಕರು. ಈಗಾಗಲೇ ಅಶೋಕ್ ಕೊಠಡಿಗೆ ವಿಜಯೇಂದ್ರ ಅವರು ಕೂಡ ಆಗಮಿಸಿದ್ದಾರೆ. ಯಾಕೆ ಓಡೋಡಿ ಬರೋ ಅವಶ್ಯಕತೆ ಏನಿತ್ತಪ್ಪ ಗೊತ್ತಿಲ್ಲ. 9 ಗಂಟೆ 4 ಗಂಟೆ ತನಕ ವೋಟ್ ಹಾಕ್ಬೋದು, ಬಟ್ ಅವ್ರದ್ದೊಂದು ಮೀಟಿಂಗ್ ಇತ್ತು 8ವರೆಗೆ, ಹಾಗಾಗಿ ಅವರು ಬಂದಿದ್ದಾರೆ. ಈಗಷ್ಟೇ ಉಪೇಂದ್ರ ರೆಡ್ಡಿ ಅವರು ಕೂಡ ಮಾತನಾಡ್ತಾ ಇದ್ರು, ವಿಶ್ವಾಸ ಇದೆ ನನಗೆ, ಬಟ್ ಮತವನ್ನು ತೋರಿಸಿ ಹಾಕಬೇಕಾಗಿರೋದ್ರಿಂದ ಏನಾಗುತ್ತೆ ಗೊತ್ತಿಲ್ಲ ಅಂತ. ಬಟ್ ಕುಮಾರಸ್ವಾಮಿ ಅವ್ರು ಹೇಳಿದ ರೀಸನ್ ಕರೆಕ್ಟ್ ಇತ್ತು. ಒಂದು ವೇಳೆ 5ನೇ ಅಭ್ಯರ್ಥಿನೇ ಹಾಕಿರಲಿಲ್ಲ ಅಂತಂದರೆ ಕಾಂಗ್ರೆಸ್ ಅವರು JDS ಮತಗಳನ್ನು ಸೆಳೀತಾ ಇದ್ರು. ನಮ್ಮ ಒಗ್ಗಟ್ಟು ತೋರಿಸೋದಕ್ಕೆ ನಾವು ಕ್ಯಾಂಡಿಡೇಟ್ ಹಾಕಿದ್ದೀವಿ ಅಂತ.